ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಿಗಾಗಿ ಅನಾರೋಗ್ಯಕ್ಕೆ ತುತ್ತಾಗುವ ಜನರೇ ಎಚ್ಚರ ಎಚ್ಚರ ಯಾಕೆಂದ್ರೆ ನಿಮ್ಮ ಮನೆಯ ಪಕ್ಕದಲ್ಲಿರುವ ಕ್ಲಿನಿಕ್ಗಳಲ್ಲಿರುವ ವೈದ್ಯರು ಅಸಲಿನ ನಕಲಿನ ಎಂಬ ಪ್ರಶ್ನೆ ಮೂಡಿಸಿದೆ ಏನಪ್ಪ ಹೀಗೆ ಹೇಳ್ತಾ ಇದ್ದಾರೆ ಏನಾಗಿದೆ ಅಂತೀರಾ ಈ ಸ್ಟೋರಿ ನೋಡಿ ಜನರೇ ಎಚ್ಚರ ಎಚ್ಚರ ಮನೆಯ ಪಕ್ಕದಲ್ಲಿರುವ ವೈದ್ಯರು ಅಸಲಿನ ನಕಲಿನ ಆರೋಗ್ಯ ಇಲಾಖೆಯಲ್ಲಿ ಪರವಾನಗಿ ಪಡೆಯದಿರುವ ವೈದ್ಯರಿಗೆ ಶಾಕ್ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ದಾಳಿ ವೇಳೆ ವೈದ್ಯರೇ ಎಸ್ಕೇಪ್ ಅಧಿಕಾರಿಗಳ ದಾಳಿ ಪರಿಶೀಲನೆ ಮೊದಲೇ ಗೊತ್ತಿತ್ತ ಎಂಬ ಅನುಮಾನ ಎಸ್ ನೋಡಿದ್ರಲ್ಲ ಹೀಗೆ ಅಧಿಕಾರಿಗಳು ನೋಟಿಸ್ ಕೈಯಲ್ಲಿ ಹಿಡಿದು ಪರವಾನಿಗೆ ಪಡೆಯದೆ ಇರುವ ಕ್ಲಿನಿಕ್ಗಳ ಮೇಲೆ ದಾಳಿ ಮಾಡಿರುವ ಘಟನೆ ನಡೆದಿರೋದು ಬೆಂಗಳೂರು ಹೊರವಲಯ ನೆಲಮಂಗಲ ನಗರದಲ್ಲಿ ಹೌದು ಆರೋಗ್ಯ ಇಲಾಖೆಯ ಕೆಲವು ಗೈಡ್ಲೈನ್ ಮೂಲಕ ಪರವಾನಿಗೆ ಪಡೆಯದೆ ಕೆಲವು ವೈದ್ಯರು ಕ್ಲಿನಿಕ್ಗಳ ಮೂಲಕ ಜನಸಾಮಾನ್ಯರಿಗೆ ಪ್ರತಿನಿತ್ಯವೂ ಚಿಕಿತ್ಸೆ ನೀಡುತ್ತಿದ್ದರು ಇನ್ನು ಈ ಕ್ಲಿನಿಕ್ಗಳ ವೈದ್ಯರಿಂದ ಜನರು ಮತ್ತು ಮಕ್ಕಳಿಗೆ ಯಾವುದೇ ಸಮಸ್ಯೆಯಾದರೆ ಯಾರು ಹೊಣೆ ಎಂಬ ಅನುಮಾನ ಎಲ್ಲರಲ್ಲೂ ಮೂಡಿದೆ ಉನ್ನತ ಅಧಿಕಾರಿಗಳ ಆದೇಶದಂತೆ ನೆಲಮಂಗಲ ತಾಲೂಕು ವೈದ್ಯಾಧಿಕಾರಿಗಳ ತಂಡ ಪೊಲೀಸರ ನೆರವಿನೊಂದಿಗೆ ದಾಳಿ ಮಾಡಿ ಬೀಗ ಹಾಕಿದ್ದಾರೆ ಈ ದಿನ ಕೆಪಿಎಂಇ ಆಕ್ಟ್ ಅಂದರೆ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಪ್ರಕಾರ ಎಲ್ಲ ಪ್ರೈವೇಟ್ ಹಾಸ್ಪಿಟ್ಲ್ಗಳು ಅದು ಕ್ಲಿನಿಕ್ ಆಗಿರಲಿ ಡಯಾಗ್ನೋಸ್ಟಿಕ್ ಲ್ಯಾಬ್ ಆಗಿರಲಿ ಅಥವಾ ಹಾಸ್ಪಿಟ್ಲ್ಗಳಾಗಿರಲಿ ಕೆಪಿಎಂಇ ಆಕ್ಟ್ ಪ್ರಕಾರ ನೋಂದಣಿ ಹೊಂದು ಹಾಸ್ಪಿಟಲ್ನ ನಡೆಸಬೇಕಾಗಿದೆ ಆದರೆ ನಮಗೆ ಕಂಡು ಬಂದಿರೋಂಗೆ ಕೆಲವು ಕ್ಲಿನಿಕ್ಗಳು ಕೆಪಿಎಂಇ ಆಕ್ಟ್ ಪ್ರಕಾರ ಪರವಾನಗಿ ಪಡ್ಕೊಳ್ಳದೇನೆ ಕ್ಲಿನಿಕ್ಕು ನಡೆಸ್ತಾ ಇರೋ ಅಂತ ಸುದ್ದಿ ಬಂದಿದೆ ಅದಕ್ಕೆ ನಾವು ನೋಟಿಸ್ಗಳನ್ನು ನೀಡಿದ್ದೀವಿ ಆ ನೋಟಿಸ್ ತಗೊಂಡು ಸಹಿತ ಅವರು ಕೆಪಿಎಂಇ ರಿಜಿಸ್ಟ್ರೇಷನ್ ಮಾಡಿರಲಿಲ್ಲ ಅಂಥ ಸಂಸ್ಥೆಗಳನ್ನು ಡಿ ಸಿ ಮೇಡಮ್ಮು ಮತ್ತು ಡಿ ಎಚ್ ಎಸ್ ಆರ್ ಆದೇಶದ ಮೇಲೆ ಸೀಲ್ ಮಾಡಿ ಅಂತ ಬಂದಿದೆ ಅದ್ರ ಪ್ರಕಾರ ನಾವಿವತ್ತು ನೆಲಮಂಗ್ಲ ಟೌನ್ನಲ್ಲಿ ಮಲ್ಲಿಗೆ ಪಾಲಿಕ್ಲಿನಿಕ್ಕು ಮತ್ತು ಶ್ರೀ ಗಣೇಶ್ ಕ್ಲಿನಿಕ್ಕು ಇವೆರಡನ್ನು ಸೀಸ್ ಮಾಡಿದ್ದೀವಿ ಇನ್ನು ಈ ಅಧಿಕಾರಿಗಳ ತಂಡ ಸ್ಥಳೀಯ ಪೊಲೀಸ್ ಹಾಗೂ ಕಂದಾಯ ಅಧಿಕಾರಿಗಳ ಜೊತೆ ದಾಳಿ ಮಾಡುವ ವೇಳೆ ಪರವಾನಿಗೆ ಪಡೆಯದ ಕ್ಲಿನಿಕ್ಗಳ ವೈದ್ಯರಿಗೆ ಮೊದಲೇ ಮಾಹಿತಿ ರವಾನೆಯಾಗಿದೆಯಾ ಎಂಬ ಅನುಮಾನಗಳು ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆಗೆ ಗ್ರಾಸವಾಗಿದೆ ತಾಲೂಕು ವೈದ್ಯಾಧಿಕಾರಿಯ ಮಾಹಿತಿ ಪ್ರಕಾರ ಈಗಾಗಲೇ ಸಾಕಷ್ಟು ಬಾರಿ ಇಂತಹ ವೈದ್ಯರಿಗೆ ನೋಟಿಸ್ ನೀಡಿದರೂ ಕ್ಲಿನಿಕ್ ನಡೆಸುತ್ತಿದ್ದರು ಎನ್ನಲಾಗಿದೆ ಈಗಾಗಲೇ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆ ತ್ಯಾಮಗೊಂಡ್ಲು ಇನ್ನಿತರ ಕಡೆ ದಾಳಿ ಮಾಡಿ ಬೀಗ ಹಾಕಲಾಗಿದೆ ಎಂತಾರೆ ಅಧಿಕಾರಿಗಳು ಹೌದು ನಾವು ಕಳೆದ ವಾರ ತ್ಯಾಮಗೊಂಡ್ಲುನಲ್ಲಿ 5 ಕ್ಲಿನಿಕ್ ಕ್ಲೋಸ್ ಮಾಡಿದ್ದೀವಿ ಈಗ ಇಲ್ಲಿ ನೆಲಮಂಗಲ ಟೌನಲ್ಲಿ ಮಾಡ್ತಾ ಇದ್ದೀವಿ ಮುಂದೆ ಲಿಸ್ಟ್ ಪ್ರಕಾರ ಇನ್ನೊಂದು 4 ಸಂಸ್ಥೆ ಇದೆ ಅದನ್ನು ಮಾಡ್ತೀವಿ ಇಲ್ಲ ಡಾಕ್ಟರ್ಗಳಿಗೆ ಡಿ ಸಿ ಮೀಟಿಂಗ್ಗೂ ಬನ್ನಿ ಅಂತ ಹೇಳಿದ್ವಿ ಅವ್ರಿಗೆಲ್ಲ ಮಾಹಿತಿ ಇದೆ ಅವ್ರು ಮಾಡ್ತಾ ಇರೋದು ತಪ್ಪು ಅಂತನೂ ಅರಿವಾಗಿದೆ ಅದರಿಂದ ಮೋಸ್ಟ್ಲಿ ಅವರು ಕಾಣಿಸ್ಕೊಂಡಿಲ್ಲ ಹಿಂದೆ ಅಂದ್ರೆ ಈಗ ಅವರು ಕೆಪಿಎಂಇ ಪ್ರಕಾರ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ಪುನಃ ಕ್ಲಿನಿಕ್ ಆರಂಭ ಮಾಡ್ಬೋದು ಅವರು ಕೆಲವರು ಮೋಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲ ಅವ್ರದ್ದು ನಿಜವಾಗ್ಲೂ ಸರ್ಟಿಫಿಕೇಟ್ ಸರಿ ಇಲ್ಲ ಅಂದ್ರೆ ಅವ್ರು ಮೋಸ ಮಾಡ್ದಂಗೆ ಅವ್ರ ಹತ್ರ ಎಲ್ಲ ದಾಖಲೆಗಳು ಸರಿ ಇದ್ದು ಕೆಲವು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಇಂದ ಪರವಾನಗಿ ತಗೊಂಡು ಎಲ್ಲ ಮಾಡಿದ್ರೆ ಅವರು ಮಾಡ್ಬೋದು ಕೆಲವರು ಉದಾಸೀನದಿಂದ ಮಾಡಿಲ್ಲ ಇನ್ನು ಕೆಲವರು ಗೊತ್ತಿಲ್ಲದೆ ಮಾಡಿಲ್ಲ ಅಂಥವರು ಇದ್ದಾರೆ ಮತ್ತೆ ಸರ್ಟಿಫಿಕೇಟ್ ಸರಿ ಇಲ್ಲದೆ ಇರೋರು ಅಂತವರು ಇದ್ದಾರೆ ಈಗೆಲ್ಲ ಫಿಲ್ಟರ್ ಆಗ್ತಾರೆ ಅವರೆಲ್ಲರ ಒಟ್ಟಾರೆ ವೈದ್ಯರನ್ನ ವೈದ್ಯೋ ನಾರಾಯಣ ಹರಿ ಅಂತ ಸಣ್ಣ ಪುಟ್ಟ ಕಾಯಿಲೆಯಿಂದ ಮೇಜರ್ ಸರ್ಜರಿವರೆಗೆ ವೈದ್ಯರನ್ನ ದೇವರು ಆಸ್ಪತ್ರೆಯನ್ನು ದೇವಾಲಯ ಅಂತ ನಂಬಿರುವ ನಮ್ಮ ಜನರಿಗೆ ಸರ್ಕಾರಕ್ಕೆ ವಂಚನೆ ಮಾಡುತ್ತಿರುವುದು ಕಂಡು ಬಂದಿರುವುದು ವಿಪರ್ಯಾಸವೇ ಸರಿ ತಗಿಕುಪ್ಪೆ ಶ್ರೀಧರ್ ಅಮೋಕ್ ಟಿವಿ ನೆಲಮಂಗಲ